ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಕ್ಷತಾ ದೇಶಪಾಂಡೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನಗೆ ಏನಾದರೂ ಆಚೆ ಹೋದರೆ ಅಥವಾ ಊರಿಗೆ ಹೋದರೆ, ನನ್ನ ರಿಲೇಟಿವ್ಸ್ ಸಿಕ್ಕರೆ, ನನ್ನ ಫ್ರೆಂಡ್ಸ್ ಸಿಕ್ಕರೆ, ಎಲ್ಲರೂ ಕೇಳೋ ಒಂದು ಕಾಮನ್ ಕ್ವೆಶನ್ ಏನು ಅಂದರೆ, ಶೂಟಿಂಗಲ್ಲಿ ಊಟ ತಿಂಡಿಗೆ ಏನು ಮಾಡ್ತೀಯಾ, ಮನೆಯಿಂದ ಮಾಡ್ಕೊಂಡು ಹೋಗ್ತೀಯಾ, ಅಥವಾ ಅವ್ರು ನಿಮ್ಗೆ ಏನು ಬೇಕಾಗಿ ತರಿಸ್ಕೊಡ್ತಾರಾ, ಅಥವಾ ಹೆಂಗೆ ಊಟ ತಿಂಡಿ ಏನು ಅಲ್ಲೇ ಮಾಡ್ತಾರಾ, ಅಲ್ಲೇ ರೆಡಿ ಮಾಡ್ತಾರಾ, ಅಥವಾ ಹೋಟೆಲಿಂದ ತರ್ತಾರಾ ಅಂತ ತುಂಬ ಜನ ನನಗೆ ಊಟದ ವಿಷಯದ ಬಗ್ಗೆ ಕೇಳ್ತಾ ಇರ್ತಾರೆ. ಸೊ ನಾನು ಇವತ್ತು ನಿಮಗೆ ನಮ್ಮ ಶೂಟಿಂಗಲ್ಲಿ ನಮ್ಮದೇ ಶೂಟಿಂಗ್ ಅಂತ ಅಲ್ಲ, ಯಾವುದೇ ಶೂಟಿಂಗ್ ಇರ್ಬೋದು, ಅಲ್ಲಿ ಊಟ ತಿಂಡಿ ಹೇಗಿರುತ್ತೆ, ಏನು ಮಾಡ್ತಾರೆ, ಇಲ್ಲೇ ಮಾಡ್ತಾರಾ ಅಥವಾ ತಗೋಬರ್ತಾರಾ ಅಥವಾ ನಾವು ತಗೋಬರ್ತೀವ ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಸ್ಟೌವ್ ಇದೆ, ಇದರಲ್ಲಿ ಕಾಫಿ ಟೀ ಏನು ಬೇಕು ಅದು ಮಾಡ್ತಾರೆ, ಅದಕ್ಕೋಸ್ಕರ ಮಾತ್ರ ಇಟ್ಕೊಂಡಿರೋದು. ಹಾಲು ಪ್ಯಾಕೆಟ್ಸ್ ತಂದಿಟ್ಟಿದ್ದಾರೆ, ಹಾಲು ಮೊಸರು ಎಲ್ಲ, ವಾಟರ್ ಕ್ಯಾನ್ಸ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ತಿಂಡಿ ಇದೆ ನೋಡಿ, ಇದರಲ್ಲಿ ರೈಸ್ ಬಾತ್ ಇದೆ, ಆಮೇಲೆ ಚಟ್ನಿ, ಆಮೇಲೆ ಸಾಂಬಾರು, ಆಮೇಲೆ ಇಡ್ಲಿ, ವಡೆ. ಸೊ ಒಂದು ಎರಡು ಮೂರು ಐಟಮ್ಸ್ ಇರುತ್ತೆ ಈ ಥರ. ಇಲ್ಲಿ ಪ್ರಾಪರಾಗಿ ಜಾಗ ಇಲ್ಲ ಎಲ್ಲೂ ಇಟ್ಕೊಳ್ಳೋಕ್ಕೆ, ಬಿಸಿಲು. ಸೊ ಅದಕ್ಕೋಸ್ಕರ ಈ ಸಲ ಇಲ್ಲಿ ಇಟ್ಕೊಂಡಿದ್ದಾರೆ. ಈ ಟ್ರಂಕ್ ಇರುತ್ತೆ, ಈ ಟ್ರಂಕ್ ಒಳಗಡೆ ಸಂಜೆ ಸ್ನ್ಯಾಕ್ಸ್ ಇರುತ್ತೆ, ನಮಗೆ ಸ್ನ್ಯಾಕ್ಸ್ ಕೊಡ್ತಾರೆ, ನಮ್ಮ ಪ್ರೊಡಕ್ಷನ್ ಅನ್ನು ಸ್ನ್ಯಾಕ್ಸ್ ಇಟ್ಟಿರ್ತಾರೆ, ಸ್ಪೂನ್ಸ್ ಇಟ್ಟಿರ್ತಾರೆ. ಇಲ್ಲಿ ನೋಡಿ, ಕಡಲೆ ಬೀಜ ಇದೆ, ಬಾಳೆಹಣ್ಣಿದೆ. ಸೊ ಈ ಥರ ಸುಮಾರು ಬನ್ನು, ಟೋಸ್ಟು ಎಲ್ಲ ಇರುತ್ತೆ ಇದರಲ್ಲಿ. ನಾವು ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ದಾಗ ಈ ಟ್ರಂಕ್ ಬಂದು ಓಪನ್ ಮಾಡಿ ತೊಗೊಂಡೋಗ್ತೀವಿ. ಸೊ ಇವರು ನಮ್ಮ ಪ್ರೊಡಕ್ಷನ್ ಚೀಫು ಜಗನ್ನ, ನಾನು ಅವ್ರನ್ನ ಪ್ರೀತಿಯಿಂದ ಡ್ಯಾಡಿ ಅಂತ ಕರಿತೀನಿ. ಅವ್ರು ಎಲ್ಲರೂ ಮಗಳೇ ಮಗಳೇ ಅಂತ ಮಾತಾಡಿಸ್ತಾರೆ, ಈಸ್ ವೆರಿ ಸ್ವೀಟ್. ನಂಗೆ ಏನು ಬೇಕು ಅಂದ್ರೆ ರಪ್ಪ ಅಂತ ತಂದುಕೊಡ್ತಾರೆ. ಹೇಳಿ ಜಗನ್ನ, ಏನಾರು ಎಲ್ಲರೂ ಏನಂತ ಕರಿತೀರಾ? ಹ್ಮ್, ಎಲ್ರಿಗೂ ಅಡುಗೆ ಮಾಡಿ ಬಡಿಸ್ತಾರೆ, ತುಂಬ ಏನೇನೋ ಮಾಡ್ತಾ ಇರ್ತಾರೆ ಅಡುಗೆ, ಮಸಾಲ ಬಾತು, ಪುಳಿಯೋಗರೆ, ಅದು ಇದು ಎಲ್ಲ ಮಾಡ್ತಾ ಇರ್ತಾರೆ. ಎಷ್ಟು ಜನ ಇದ್ರೂ ಮಾಡಿಬಿಟ್ಟು ಕೊಡ್ತಾರೆ. ಆಮೇಲೆ ನೋಡಿ, ಬೇಸಿಗೆಗಾಲ ಅಂತ ಹೇಳಿಬಿಟ್ಟು ರಾಗಿ ಅಂಬ್ಲಿ ಮಾಡಿದ್ದಾರೆ. ವಾವ್, ದಿನ ಏನಾದ್ರು ಒಂದು ವೆರೈಟೀಸ್ ಮಾಡ್ತಾ ಇರ್ತಾರೆ, ಸುಸ್ತು ಮಾಡ್ಕೊಳ್ಳಲ್ಲ, ಪಾಪ ಖುಷಿಯಿಂದ ಎಲ್ರಿಗೂ ಬಡಿಸ್ತಾ ಇರ್ತಾರೆ. ಜಗನ, ನಂಗೆ ಎಳ್ನೀರು ಬೇಕು ಅಂದ್ರೆ ಎಳ್ನೀರು ತಂದ್ಕೊಡ್ತಾರೆ, ಬನ್ ಬೇಕು ಅಂದ್ರೆ ಬನ್ ತಂದ್ಕೊಡ್ತಾರೆ, ಪಾನಿಪುರಿ ಬೇಕು ಪಾನಿಪುರಿ ತಂದ್ಕೊಡ್ತಾರೆ, ಗುಲಾಬ್ ಜಾಮೂನ್ ತಂದ್ಕೊಡ್ತಾರೆ. ನಂಗೆ ಏನ್ ಕೇಳ್ತೀನಿ, ದಿನ ಯಾವಾಗ್ಲೂ ತಂದ್ಕೊಡ್ತಾರೆ, ಇಲ್ಲ ಅಂತ ಹೇಳಲ್ಲ, ಪಾಪ ಓಡಾಡ್ತಿರ್ತಾರೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ, ನಂಗೆ ಊಟ ಕಳ್ಸಿಕೊಡ್ತಾರೆ, ನಂಗೆ ತಿಂಡಿ ಕಳ್ಸಿಕೊಡ್ತಾರೆ, ಎಲ್ಲ ಕಳ್ಸಿಕೊಡ್ತಾರೆ. ಆಮೇಲೆ ಅವ್ರು ಒಂದೆರಡು ದಿನ ಬರಲಿಲ್ಲ ಅಂದ್ರೂ ನಂಗೆ ಕಾಲ್ ಮಾಡಿ ಹೇಳ್ತಾರೆ, ಮಗಳೇ ನಾ ಹೇಳಿದ್ದೀನಿ ಬೇರೆಯವ್ರು ಬಂದಿದ್ದಾರೆ, ನಂಗೆ ಹುಷಾರಿಲ್ಲ, ಒಂಚೂರು ಅಡ್ಜಸ್ಟ್ ಮಾಡ್ಕೊಳವಾ ಅಂತಾರೆ. ಇಸ್ ವೆರಿ ಸ್ವೀಟ್. ಇವರು ಮೊನ್ನೆಯಿಂದ ನಮ್ಮ ಪ್ರೊಡಕ್ಷನ್ಗೆ ಬರ್ತಾ ಇದಾರೆ ಹೊಸದಾಗಿ. ಏನ್ ಮಾಡ್ತಿದ್ದೀರಾ ಇವಾಗ? ರಾಗಿ ಗಂಜಿಗೆ ಆನಿಯನ್ ಹಾಕ್ತೀರಾ? ಅದೇನದು, ಬರೀ ಇದಾ? ನಾ ಒಂದ್ ಗ್ಲಾಸ್ ಎತ್ತಿಡಿ. ಮತ್ತೆ ನಾನು ಆನಿಯನ್ ತಿನ್ನಲ್ಲ, ಅದಕ್ಕೆ ಇವ್ರು ನನಗೆ ಮೊಸರನ್ನ ಮಾಡಿದ್ರು ಸಪ್ರೇಟ್ ಆಗಿ ಎತ್ತಿಡ್ತಾರೆ. ಆಮೇಲೆ ಇವಾಗ ರಾಗಿ ಅಂಬ್ಲಿ ಮಾಡ್ತಿದಾರಂತೆ, ಅದಕ್ಕೂ ಆನಿಯನ್ ಹಾಕ್ತಾ ಇದಾರೆ. ಅದ್ ನಂಗೆ ಬೇಡ ಅಂದ ತಕ್ಷಣ ನಾನು ಒಂದ್ ಬೌಲಲ್ಲಿ ಎತ್ತಿಡ್ತಾರಂತೆ. ಅಲ್ವಾ ಜಗನ, ಸೆಪ್ರೇಟ್ ಆಗಿ ಮಾಡಿ, ಆನಿಯನ್ ಹಾಕ್ಬಿಡಿ. ಹರ್ಷಿತಾನ ಮಾತಾಡ್ಸೋಣ. ಹರ್ಷಿತಾ ಇವಾಗ ಸುಸ್ತಾಗ್ಬಿಟ್ಟು ತಿಂಡಿ ತಿಂದ್ರ ನಂದು ಆವಾಗಲೇ ಆಯ್ತು, ಬಂದ ತಕ್ಷಣ ತಿನ್ಕೊಂಡ್ಬಿಡ್ತೀನಿ. ಪಾಪ ಹರ್ಷಿತಾ ಎಲ್ರಿಗೂ ಹೆಡ್ರೆಸ್ ಮಾಡಿ ತಿಂಡಿ ಮಾಡೋಕ್ಕೆ ಟೈಮ್ ಆಗ್ಬಿಡತ್ತೆ. ಶೂಟಿಂಗ್ ಮಾಡ್ತಾ ಇದ್ದಾರೆ ನೋಡ್ಬೋದು, ಇದು ನಮ್ಮ ಶೂಟಿಂಗ್ ಲೊಕೇಶನ್ನು. ಈ ಮನೆ ನೆಲಮಂಗ್ಲಲ್ಲಿದೆ, ತುಂಬ ದೊಡ್ಡ ಮನೆ, ಚೆನ್ನಾಗಿದೆ. ಇಲ್ಲಿ ಇವಾಗ ಇಷ್ಟೊತ್ತಿಗೆ ತುಂಬ ಬಿಸಿಲಿರುತ್ತೆ, ಸೊ ತುಂಬ ಬಿಸಿಲಲ್ಲಿ ಶೂಟ್ ಇಲ್ಲಿ ನಾನು ಏನು ಮಾಡೋಕ್ಕೆ ಹೋಗಲ್ಲ, ಆಚೆನೇ ಬರೋಕ್ಕೆ ಹೋಗಲ್ಲ. 4 ಗಂಟೆ ಸುಮಾರಿಗೆ ಚೆನ್ನಾಗಿರುತ್ತೆ, ಸೊ ರೀಲ್ಸ್ ಮಾಡ್ಬೋದು, ಏನು ಮಾಡಿದ್ರು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ನಮ್ಮ ಹೀರೋ ಬರ್ತಾ ಇದ್ದಾರೆ. ಹೇ, ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಸಿಹಿ ತಿಂಡಿ ತಿಂದ್ರಾ?
ಇವಾಗ ಬಂದ್ರು, ಅವ್ರು ರೆಡಿ ಆಗಿ ಬರ್ತಾರೆ. ನಾವೆಲ್ಲ ಶೂಟಿಂಗ್ ಹೋಗ್ತೀವಿ. ತುಂಬ ಬಿಸಿಲು ಇಲ್ಲಿ, ಬಟ್ ಈ ಮನೆ ಸಖತ್ತಾಗಿದೆ. ಇಷ್ಟೊಂದು ಫ್ಲವರ್ ಗಿಡಗಳಿದ್ದಾವೆ, ಲಾನ್ ಇದೆ, ಸಿಕ್ಕಾಪಟ್ಟೆ ದೊಡ್ಡ ಮನೆ, ದೊಡ್ಡ ಏರಿಯಾ ನೋಡಿ. ವಾವ್, ತುಂಬ ಬಿಸಿಲು. ಹಾಗೆ ಇಲ್ಲಿ ಮನೆ ನೋಡ್ಕೊಳ್ಳೋರು ಒಬ್ರು ಆಂಟಿ ಇದ್ದಾರೆ, ಪಾಪ ತುಂಬ ಸ್ವೀಟ್. ಅವರು ಈ ಮನೆಯೆಲ್ಲ ಕ್ಲೀನ್ ಮಾಡಿ ಈ ಮನೆ ಎಲ್ಲ ನೋಡ್ಕೋತಾ ಇರ್ತಾರೆ. ಅವರು ಇಲ್ಲಿದ್ದಾರೆ, ನಾನು ಅವ್ರನ್ನೂ ಪರಿಚಯ ಮಾಡಿಸ್ತೀನಿ ನಿಮಗೆ. ನೆಕ್ಸ್ಟ್ ವಿಡಿಯೋಲಿ ನಿಮ್ಮನ್ನ ಪರಿಚಯ ಮಾಡಿಸ್ತೀನಿ. ಓಕೆ, ಬಾಯ್ ಹೇಳಿ. ಇವಾಗ ನೀವು ತಿಂಡಿ ಮಾಡಿದ್ರ? ಹೋಗ್ಲಿ, ಮಲ್ಗಿ ಮಲ್ಗಿ ಹುಷಾರು. ಸೊ ಅವ್ರಿಗೆ ಹುಷಾರಿಲ್ವಂತೆ. ನೆಕ್ಸ್ಟ್ ವಿಡಿಯೋಲಿ ಅವ್ರನ್ನ ಮಾತಾಡ್ಸೋಣ. ಇದೇ ತರ ಇವಾಗ ಮಾರ್ನಿಂಗ್, ಇವಾಗ ಎಷ್ಟು, 7-8 ಗಂಟೆಗೆ ಟಿಫನ್ ಬರುತ್ತೆ. ಎಲ್ಲರೂ ತಿನ್ಕೊಂಡು 9:00 ನಾವು ಫಸ್ಟ್ ಶಾಟ್ ರೆಡಿ ಆಗ್ಬೇಕು. ಫಸ್ಟ್ ಶಾಟ್ ನಾವು ರೆಡಿ ಆಗ್ಬಿಟ್ಟು ಶೂಟಿಂಗ್ ಮುಗಿಸಿದ್ರೆ 1:30 ಮತ್ತೆ ಬ್ರೇಕ್ ಇರುತ್ತೆ. 1:30 ಊಟ ಬರುತ್ತೆ ನಮ್ಮ ಸೆಟ್ಗೆ. ಸೊ ಅದರಲ್ಲಿ ಏನೇನು ಇರುತ್ತೆ ಅಂತ ನಾನು ಟೈಮ್ ಸಿಕ್ಕರೆ ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಅದು ಚೆನ್ನಾಗಿರುತ್ತೆ, ಊಟ ತಿಂಡಿ ಎಲ್ಲನೂ ಇವ್ರ ಕಡೆಯಿಂದಾನೇ ಫೆಸಿಲಿಟೀಸ್ ಇರುತ್ತೆ. ಸೊ ನಮಗೇನು ತರೋವಂಥದ್ದಿಲ್ಲ, ಬೇಕು ಅನಿಸಿದವ್ರು ತರ್ತಾರೆ. ಬಿಕಾಸ್ ನಾವೆಲ್ಲ ಬೆಳಿಗ್ಗೆ ಬೇಗ ಎದ್ದು ಬರೋದ್ರಿಂದ ನಮಗೆ ಟೈಮ್ ಇರಲ್ಲ ಪ್ರಿಪೇರ್ ಮಾಡಿಕೊಂಡು ಬರೋದಕ್ಕೆ. ಸೊ ಆಲ್ಮೋಸ್ಟ್ ಅರೌಂಡ್ 7:00-7:30 ಅಂದರೆ ನಾವು ಮನೆಯಿಂದ ಹೊರಡ್ತೀವಿ. ಸೊ ನಾವು ಇಲ್ಲಿ ರೀಚ್ ಆಗಿ ಬಂದು ಮೇಕಪ್ ಆಗಿ ಫಸ್ಟ್ ಶಾಟಿಗೆ ರೆಡಿ ಆಗೋಷ್ಟರಲ್ಲಿ ಟೈಮ್ ಆಗಿಬಿಟ್ಟಿರುತ್ತೆ. ಸೊ ಹಾಗಿದ್ದಾಗ ನಾವು ಹೋಗೋದನ್ನು ಲೇಟ್ ಆಗಿರುತ್ತೆ ವಾಪಸ್ ಮನೆಗೆ. ಹಾಗಿರುವಾಗ ಅಡುಗೆ ಮಾಡ್ಕೊಂಡು ಕೂರೋಕ್ಕೆ ಯಾರ ಹತ್ರನೂ ಟೈಮ್ ಇರಲ್ಲ, ನನ್ನ ಹತ್ರ ಅಂತೂ ಇರೋದೇ ಇಲ್ಲ. ಆ್ಯಂಡ್ ಪ್ಲಸ್ ನನಗೆ ಅಡುಗೆ ಅಂತೂ ಮಾಡೋಕ್ಕೆ ಬರೋದೇ ಇಲ್ಲ. ಸೊ ಇವರು ನಮ್ಗೆ ಏನೇನು ಬೇಕು ಅದನ್ನು ಚೆನ್ನಾಗಿರೋ ಅಡುಗೆನೇ ತಂದುಕೊಡ್ತಾರೆ. ಏನು ತಿಂದ್ರೂ ಒಂದೇ ಅಲ್ವಾ, ಸೊ ಅದಕ್ಕೆ ಚೆನ್ನಾಗಿರೋದೇ ಇರುತ್ತೆ. ನಾನಂತೂ ಪ್ರೊಡಕ್ಷನ್ ಊಟನೇ ಮಾಡ್ತೀನಿ. ನನಗೆ ಜಾಸ್ತಿ ಏನು ಅದೇ ಬೇಕು ಇದೇ ಬೇಕು ಅನ್ನೋಂಗಿಲ್ಲ. ಬಿಕಾಸ್ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನನಗೆ ಮಧ್ಯಾಹ್ನನೂ ಒಂದು ತುತ್ತು ಅನ್ನ ಮೊಸರು ಅಥವಾ ಅನ್ನ ರಸಂ ಇದ್ರೂ ನನಗೆ ಸಾಕು. ನಾನು ಫುಲ್ ಖುಷಿಯಾಗಿ ಅದನ್ನೇ ತಿನ್ಕೊಂಡಿರ್ತೀನಿ. ಪ್ಲಸ್ ನಾನು ಫ್ರೂಟ್ ಸಲಾಡು ವೆಜಿಟೇಬಲ್ಸ್ ಎಲ್ಲ ತೊಗೊಬಂದಿರ್ತೀವಲ್ವಾ, ಅದನ್ನೇ ತಿಂದ್ಕೊಂಡು ಮ್ಯಾನೇಜ್ ಮಾಡ್ತಾ ಇರ್ತೀನಿ. ಓಕೆ, ಸೊ ನಾನು ತಿಂಡಿ ನಮ್ಮ ಊಟದಲ್ಲಿ ನಮ್ಮ ಸೆಟ್ಟಲ್ಲಿ ತಿಂಡಿ ಹೇಗಿರುತ್ತೆ, ನಾವೇನು ಮಾಡ್ತೀವಿ, ನಾವೇನು ತಿಂಡಿ ತಿಂತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟೆ. ನಾನು ನೆಕ್ಸ್ಟ್ ವಿಡಿಯೋಲಿ ನಮ್ಮ ಸೆಟ್ಗೆ ಏನು ಊಟ ತಗೊಂಬರ್ತಾರೆ, ಏನು ಅಡುಗೆ ಮಾಡ್ತೀವಿ, ಏನೇನಿರುತ್ತೆ ಅದರಲ್ಲಿ ಅನ್ನೋದನ್ನು ತೋರಿಸ್ತೀನಿ. ಬಾಯ್.